ಇವತ್ತು ನಾವು ಸ್ಟಾಕ್ ಮಾರ್ಕೆಟ್ ಆರ್ ಶೇರ್ ಮಾರ್ಕೆಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಶೇರ್ ಅಂದರೆ ಏನಪ್ಪ ಅಂದರೆ, ನಾವು ಯಾವುದಾದ್ರೂ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡ್ರೆ ಅದಕ್ಕೆ ನಮಗೆ ತುಂಬ ಕ್ಯಾಪಿಟಲ್ನ ಅವಶ್ಯಕತೆ ಬೀಳುತ್ತೆ. ಇಲ್ಲ ಯಾವುದಾದ್ರೂ ಇರೋ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂದರೂ ಸಹ ನಮಗೆ ತುಂಬ ಹಣದ ಅವಶ್ಯಕತೆ ಬೀಳುತ್ತೆ. ಈ ದುಡ್ಡಿಗೋಸ್ಕರ ಕಂಪನಿ ತುಂಬ ಶೇರ್ಸಾಗಿ ಡಿವೈಡ್ ಆಗುತ್ತೆ. ಈ ಶೇರ್ಗಳನ್ನ ಕಂಪನಿ ಪಬ್ಲಿಕ್ಕಿಗೆ ಸೇಲ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಮಿಸ್ಟರ್ ಎ ಅನ್ನೋ ವ್ಯಕ್ತಿ ಎಕ್ಸ್ ವೈ ಝೆಡ್ ಅನ್ನೋ ಕಂಪ್ನಿನ ನಡೆಸ್ತಿರ್ತಾರೆ. ಅದ್ರ ವ್ಯಾಲ್ಯೂ ಅವ್ರಿಗೆ 60 ಲ್ಯಾಕ್ಸ್ ಇರುತ್ತೆ. ಆ ಕಂಪ್ನಿನ ಅವರು ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂದ್ಕೊತಾರೆ. ಅವರಿಗೆ ಇನ್ನೂ 40 ಲ್ಯಾಕ್ಸ್ ಬೇಕಾಗುತ್ತೆ. ಆ ಹಣ ಅವ್ರ ಹತ್ರ ಇಲ್ದಿರೋ ಕಾರಣದಿಂದ ಅವರು 4 ಲಕ್ಷ ಶೇರ್ನ 10 ರುಪೀಸ್ ಪರ್ ಶೇರ್ ಹಂಗೆ ಸೇಲ್ ಮಾಡ್ತಾರೆ. ಈ 10 ರುಪೀಸ್ನ ನಾವು ಫೇಸ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಈಗ ಪಬ್ಲಿಕ್ ಈ ಶೇರ್ನೆಲ್ಲ ಪರ್ಚೇಸ್ ಮಾಡೋದ್ರಿಂದ ಕಂಪ್ನಿಗೆ 40 ಲ್ಯಾಕ್ಸ್ ಕ್ಯಾಪಿಟಲ್ ಸಿಗುತ್ತೆ. ಇದರಿಂದ ಅವರು ಕಂಪ್ನಿನ ಇನ್ನೂ ದೊಡ್ಡದಾಗಿ ಬೆಳೆಸ್ಬೋದು. ಈ ಶೇರ್ನ ಯಾರೆಲ್ಲ ಪರ್ಚೇಸ್ ಮಾಡಿರ್ತಾರೋ ಅವ್ರನ್ನ ನಾವು ಶೇರ್ ಹೋಲ್ಡರ್ಸ್ ಅಂತ ಕರಿತೀವಿ. ಈಗ ಈ ಶೇರ್ನ ಜನ ಪರ್ಚೇಸ್ ಮಾಡೋದ್ರಿಂದ ಅವ್ರಿಗೇನು ಲಾಭ ಅಂತ ತಿಳ್ಕೊಳ್ಳೋದಕ್ಕೂ ಮೊದಲು ಶೇರ್ ಮಾರ್ಕೆಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ನಾವು ಯಾವುದಾದ್ರೂ ವಸ್ತು ಪರ್ಚೇಸ್ ಮಾಡಬೇಕು ಅಂದರೆ ನಾವು ಮಾರ್ಕೆಟ್ಗೆ ಹೋಗ್ತೀವಿ. ಅದೇ ರೀತಿ ಶೇರ್ನ ಪರ್ಚೇಸ್ ಮಾಡಬೇಕು ಅಂದರೆ ನಾವು ಶೇರ್ ಮಾರ್ಕೆಟ್ಗೆ ಹೋಗ್ತೀವಿ. ಇಂಡಿಯಾದಲ್ಲಿ ಪ್ರಮುಖವಾಗಿ 2 ಸ್ಟಾಕ್ ಎಕ್ಸ್ಚೇಂಜಸ್ ಇದೆ. ಒಂದು BSE ಬಾಂಬೈ ಸ್ಟಾಕ್ ಎಕ್ಸ್ಚೇಂಜ್, ಇನ್ನೊಂದು NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಇಲ್ಲೇ ಶೇರ್ಸ್ನ ಬೈಯಿಂಗ್ ಮತ್ತು ಸೆಲ್ಲಿಂಗ್ ನಡೆಯುತ್ತೆ. ಯಾವುದೇ ಕಂಪ್ನಿ ಶೇರ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂದರೂ ಇಲ್ಲೇ ರಿಜಿಸ್ಟರ್ ಆಗಲೇಬೇಕು. BSEಯಲ್ಲಿ ರಿಜಿಸ್ಟರ್ ಆಗಿರೋ ಟಾಪ್ ಕಂಪನೀಸ್ಗಳನ್ನ ನಾವು ಸೆನ್ಸೆಕ್ಸ್ ಅಂತ ಕರಿತೀವಿ. NSEಯಲ್ಲಿ ಲಿಸ್ಟ್ ಆಗಿರೋ ಟಾಪ್ 50 ಕಂಪನೀಸ್ನ ನಾವು ನಿಫ್ಟಿ ಅಂತ ಹೇಳ್ತೀವಿ. ಈ ಸ್ಟಾಕ್ ಎಕ್ಸ್ಚೇಂಜ್ ಎಲ್ಲ ಸೆಬಿ ರೆಗ್ಯುಲೇಟೆಡ್ ಆಗಿರುತ್ತೆ. ಸೆಬಿ ಅಂದರೆ ಸೆಕ್ಯುರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಈಗ ಶೇರ್ ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಯಾವುದಾದ್ರೂ ಕಂಪ್ನಿ ಶೇರ್ಸ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂದರೆ BSEಯಲ್ಲಿ ರಿಜಿಸ್ಟರ್ ಆಗಬೇಕಾಗುತ್ತೆ. ಈ BSEಯಲ್ಲಿ ವರ್ಕ್ ಮಾಡೋರನ್ನ ನಾವು ಸ್ಟಾಕ್ ಆರ್ ಫಿನಾನ್ಸ್ ಬ್ರೋಕರ್ ಅಂತ ಕರಿತೀವಿ. ಈ ಬ್ರೋಕರ್ಗಳಿಗೆ ಶೇರ್ಸ್ ಬಗ್ಗೆ ಎಲ್ಲ ಮಾಹಿತಿ ಮತ್ತು ಮಾರ್ಕೆಟ್ ಬಗ್ಗೆ ಒಳ್ಳೆ ನಾಲೆಡ್ಜ್ ಇರುತ್ತೆ. ಪಬ್ಲಿಕ್ ಏನಾದರೂ ಶೇರ್ಸ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡ್ರೆ ಈ ಬ್ರೋಕರ್ಗಳ ಸಜೆಷನ್ ಅಥವಾ ಕನ್ಸಲ್ಟೆನ್ಸಿ ತಗೊಂಡು ಪರ್ಚೇಸ್ ಅಥವಾ ಸೇಲ್ ಮಾಡ್ತಾರೆ. ಈ ಬ್ರೋಕರ್ಗಳಿಗೆ ಇದರಿಂದ ಕಮಿಷನ್ ಕೂಡ ಸಿಗುತ್ತೆ. ಈ ಬ್ರೋಕರ್ಗಳು ನಿಮಗೆ ಶೇರ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಮತ್ತು ಬೈಯಿಂಗ್ ಮತ್ತು ಸೆಲ್ಲಿಂಗ್ ಕೂಡ ಹೆಲ್ಪ್ ಮಾಡ್ತಾರೆ. ಈಗ ಶೇರ್ ಹೋಲ್ಡರ್ಸ್ ಹೇಗೆ ಪ್ರಾಫಿಟ್ ಮಾಡ್ತಾರೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಈಗ ಯಾವುದಾದ್ರೂ ಶೇರ್ನ ತಗೋಬೇಕು ಅಥವಾ ಇನ್ವೆಸ್ಟ್ ಮಾಡಬೇಕು ಅಂದರೆ ಮಿನಿಮಮ್ ಅಮೌಂಟಿಂದ ಕೂಡ ನೀವು ಇನ್ವೆಸ್ಟ್ಮೆಂಟ್ ಅಥವಾ ಶೇರ್ನ ಪರ್ಚೇಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನೀವು 500 ಕೂಡ ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡ್ಬೋದು. ನೀವೇನಾದರೂ ಯಾವ್ದಾದ್ರು ಕಂಪ್ನಿಯಲ್ಲಿ ತುಂಬ ಶೇರ್ನ ಹೋಲ್ಡ್ ಮಾಡ್ತಿದ್ರೆ ಅದಕ್ಕೆ ತಕ್ಕ ಹಾಗೆ ಕಂಪ್ನಿ ನಿಮಗೆ ಕೆಲವು ರೈಟ್ಸ್ಗಳನ್ನ ಕೊಡುತ್ತೆ. ಈಗ ಇದು ಕಡಿಮೆ ಶೇರ್ ಇರೋರ ಹತ್ರ ಹೇಗೆ ವರ್ಕ್ ಆಗುತ್ತೆ ಅಥವಾ ಪ್ರಾಫಿಟ್ ಮಾಡ್ತಾರೆ ಅಂದರೆ, ಫಸ್ಟ್ ಎಕ್ಸಾಂಪಲಲ್ಲಿ ಹೇಳಿದಿರೋ ಹಾಗೆ XYZ ಅನ್ನೋ ಕಂಪನಿ ಫೇಸ್ ವ್ಯಾಲ್ಯೂ 10 ರುಪೀಸ್ ಇರೋವಾಗ 4 ಲ್ಯಾಕ್ಸ್ ಶೇರ್ನ ಸೇಲ್ ಮಾಡಿ 40 ಲ್ಯಾಕ್ಸ್ ಅರ್ನ್ ಮಾಡಿರ್ತಾರೆ. ಮೀನ್ಸ್ ಕ್ಯಾಪಿಟಲ್ ಮಾಡ್ಕೊಂಡಿರ್ತಾರೆ. ಅದರಿಂದ ಅವರು ಬಿಸ್ನೆಸ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ಬೇಕು ಅಂದ್ಕೊತಾರೆ. ಈಗ ನೀವು ಇಲ್ಲಿ ಪರ್ ಶೇರ್ಗೆ 10 ರುಪೀಸ್ ಕೊಟ್ಟು 1000 ಶೇರ್ನ ಪರ್ಚೇಸ್ ಮಾಡಿದ್ದೀರಾ ಅಂದ್ಕೊಳ್ಳಿ. ನಿಮಗೆ ಕಂಪನಿ ಮಾಡೋ ಪ್ರಾಫಿಟಲ್ಲಿ ಯಾವುದೇ ರೀತಿಯ ಹಣ ಸಿಗಲ್ಲ. ಬದಲಾಗಿ ಒಂದು ಕಂಪ್ನಿ ತುಂಬ ಕಷ್ಟಪಟ್ಟು ಪ್ರಾಫಿಟ್ ಮಾಡಿದ್ರೆ ಅದರ ಮಾರ್ಕೆಟ್ ವ್ಯಾಲ್ಯೂ ಅನ್ನೋದು ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಇಲ್ಲಿ XYZ ಅನ್ನೋ ಕಂಪನಿ ಕಷ್ಟಪಟ್ಟು ಪ್ರಾಫಿಟ್ ಮಾಡೋದ್ರಿಂದ ಮಾರ್ಕೆಟ್ ವ್ಯಾಲ್ಯೂ 10 ರುಪೀಸ್ ಇದ್ದ ಶೇರ್ 12 ರುಪೀಸ್ ಆಗಿರುತ್ತೆ. ಈಗ ನೀವು ನಿಮ್ಮ ಬಳಿ ಇರೋ 1000 ಶೇರ್ನ ಸೇಲ್ ಮಾಡಬೇಕು ಅಂದ್ಕೊಂಡ್ರೆ ನಿಮಗೆ 2000 ರುಪೀಸ್ ಪ್ರಾಫಿಟ್ ಆಗಿರುತ್ತೆ. ಹೀಗೆ ಇಲ್ಲಿ ಟ್ರೇಡಿಂಗ್ ಮೂಲಕ ಹಣ ಮಾಡ್ತಾರೆ. ಮತ್ತು ಶೇರ್ ಮಾರ್ಕೆಟಲ್ಲಿ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಿ ಕೂಡ ದುಡ್ಡು ಮಾಡ್ಬೋದು, ಮತ್ತು ಟ್ರೇಡಿಂಗಲ್ಲಿ ಕೂಡ ದುಡ್ಡು ಮಾಡ್ಬೋದು. ನಿಮಗೆ ಬೆಟರ್ ಆಪ್ಷನ್ ಅಂದರೆ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಿ ದುಡ್ಡು ಮಾಡೋದು ತುಂಬ ಒಳ್ಳೆಯ ಆಪ್ಷನ್ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ನಿಮಗೆ ನಿಮ್ಮ ಹಣ ಕಳ್ಕೊಳ್ಳೋ ಚಾನ್ಸ್ ತುಂಬಾ ಕಡಿಮೆ ಇರುತ್ತೆ. ಶೇರ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಬೇಕಾಗಿರೋ ರಿಕ್ವೈರ್ಮೆಂಟ್ಸ್ ಏನಂದರೆ, ಒಂದು ಸೇವಿಂಗ್ ಬ್ಯಾಂಕ್ ಅಕೌಂಟ್, ಇದ್ರ ಜೊತೆಗೆ ಒಂದು ಡಿಮ್ಯಾಟ್ ಅಕೌಂಟ್ ಬೇಕಾಗಿರುತ್ತೆ. ಈ ಡಿಮ್ಯಾಟ್ ಅಕೌಂಟ್ ನಿಮ್ಮ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಜೊತೆಗೆ ಲಿಂಕ್ ಆಗಿರಬೇಕು. ಇಲ್ಲಿ ನಾವು ಶೇರ್ಸ್ನ ಸೇಲ್ ಅಥವಾ ಪರ್ಚೇಸ್ ಮಾಡ್ಬೋದು. ನೀವು ಪರ್ಚೇಸ್ ಮಾಡೋ ಶೇರ್ಸ್ ಎಲ್ಲ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಲಿಸ್ಟ್ ಆಗ್ತಿರುತ್ತೆ. ಶೇರ್ಸ್ನ ನೀವು ಯಾವಾಗ ಬೇಕಾದರೂ ಟ್ರೇಡಿಂಗ್ ಅಕೌಂಟ್ ಮೂಲಕ ಸೇಲ್ ಮಾಡ್ಬೋದು. ಸೇಲ್ ಆಗಿದ ತಕ್ಷಣ ನಿಮ್ಮ ಅಮೌಂಟ್ ಎಲ್ಲ ನಿಮ್ಮ ಸೇವಿಂಗ್ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳ್ಬೋದು. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.